ನಮ್ಮ ಈ SLR ಪಬ್ಲಿಕ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು SLR ಪಬ್ಲಿಕ್ ಇನ್ಫೋ ಚಾನೆಲ್. ಸ್ನೇಹಿತರೆ, ರಾಜ್ಯದ ರೈತರಿಗೆ ಇಲ್ಲಿದೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು, ರೈತರ ಖಾತೆಗೆ ಬರಲಿದೆ 10,000 ರೂಪಾಯಿಗಳು. ಸೊ ಯಾವ ರೈತರಿಗೆ ಸಿಗಲಿದೆ ಮತ್ತು ಹೇಗೆ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇವೆ. ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನಮ್ಮ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಈ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು, ಈ ಹಿಂದೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿತ್ತು. ಹೌದು ಸ್ನೇಹಿತರೆ, ಇದರಿಂದ ರಾಜ್ಯದ 23 ಜಿಲ್ಲೆಗಳ 103 ತಾಲೂಕುಗಳಲ್ಲಿ ಭಾರೀ ಪ್ರಮಾಣದ ಹಾನಿಯಾಗಿದೆ. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಸರ್ವೆ ಮಾಡಿದ ನಂತರ ಒಟ್ಟು 23 ಜಿಲ್ಲೆಗಳಲ್ಲಿ 103 ತಾಲೂಕುಗಳಲ್ಲಿ ಈ ಬೆಳೆ ಹಾನಿಯಾಗಿದೆ ಅಂತ ವರದಿ ಮಾಡಿದೆ. ಆ ಜಿಲ್ಲೆಗಳು ಹೀಗಿವೆ ಸ್ನೇಹಿತರೆ: ಬೆಳಗಾವಿ, ರಾಯಚೂರ, ಬಳ್ಳಾರಿ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ವಿಜಯಪುರ, ಗದಗ, ಹಾವೇರಿ, ಧಾರವಾಡ, ಕೊಪ್ಪಳ, ದಾವಣಗೆರೆ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ ಮತ್ತು ಇನ್ನಿತರ 23 ಜಿಲ್ಲೆಗಳಲ್ಲಿ 103 ತಾಲೂಕುಗಳು ಹಾನಿಯಾಗಿದೆ ಅಂತ ವರದಿ ಮಾಡಿದೆ. ಹಾಗಾಗಿ ಹಾನಿ ಉಂಟಾದ ಕುಟುಂಬಗಳಿಗೆ ರೈತರ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿವರೆಗೆ ಪರಿಹಾರ ಧನವನ್ನು ಕೊಡಲಾಗುವುದು ಅಂತ ತಿಳಿಸಿದರು. ಕಂದಾಯ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಕುಟುಂಬದವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.